ನಮಸ್ತೆ ವೀಕ್ಷಕರೇ ಪವಿತ್ರ ಲೋಕೇಶ್ ಬಗ್ಗೆ ದೊಡ್ಡ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ ಸುಚೇಂದ್ರ ಪ್ರಸಾದ್ ಅವರು ಹಾಗಾದರೆ ಸುಚೀಂದ್ರ ಅವರು ಹೇಳಿದ್ದಾದರೂ ಏನು ಇದೆಲ್ಲ ನೀವು ತಿಳಿಬೇಕು ಅಂದ್ರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕರ್ ಅನ್ನು ಒತ್ತೆಯುತ್ತಾ ಪವಿತ್ರ ಲೋಕೇಶ್ ಅವರು ನಾನು ಸುಚೀಂದ್ರ ಪ್ರಸಾದ್ ನಮ್ಮ ಮದುವೆನೇ ಆಗಿಲ್ಲ ಎಂಬ ದೊಡ್ಡ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ ಇದಕ್ಕೆ ಉತ್ತರವನ್ನು ಕೇಳಿದಾಗ ಸುಚೇಂದ್ರ ಪ್ರಕಾಶ್ ಅವರು ಒಂದೇ ಮಾತಿದು ನಮ್ಮ ನಡುವೆ ಪಾಣಿಗ್ರಹಣದ ಸಂಬಂಧವಿದೆ ನಾನು ಅವಳನ್ನು ಪ್ರತಿ ಕ್ಷಣವೂ ಹಿಂಬಾಲಿಸುತ್ತೇನೆ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಲು ಪ್ರಯತ್ನ ಪಡುತ್ತೇನೆ ಅಂತ ನಾನು ನಂಬಿದ್ದೇನೆ ಅಂತ ಹೇಳಿದ್ದಾರೆ ಈಗ ಸುಚೇಂದ್ರ ಪ್ರಕಾಶ್ ಅವರ ಜೊತೆ ಮದುವೆಯ ಸ್ವಲ್ಪ ದಿನದ ನಂತರ ಅವರು ತುಂಬಾನೇ ಚೆನ್ನಾಗಿದ್ರು ಆದ ಮೇಲೆ ಇಬ್ಬರು ಮಕ್ಕಳ ಆದ ಮೇಲೆ ಅವರಿಬ್ಬರ ನಡುವೆ ದೂರ ಉಂಟಾಯಿತು ಪವಿತ್ರ ಲೋಕೇಶ್ನನ್ನು ಬಿಟ್ಟು ಹೋದರು ನನಗೆ ಆಗ ತುಂಬಾನೇ ನೋವಾಯಿತು ಈಗ ನರೇಶ್ ಅವರ ಜೊತೆ ಇದ್ದಾರೆ ನಾನು ಪಟ್ಟಂತಹ ನೋವು ನರೇಶ್ ಅವರು ಪಠ್ಯ ಪಡ್ತಾರೆ ಅವಳ ಎಲ್ಲ ಆಸ್ತಿಯನ್ನು ಬಾಚಿಕೊಂಡು ತೆನೆಗಿ ನಂತರ ನರೇಶ್ ಅವ್ರಿಗೂ ಕೈ ಕೊಡ್ತಾಳೆ ಈ ಪವಿತ್ರ ಲೋಕೇಶ್ ಅಂತ ಹೇಳಿ ಸುತೇಂದ್ರ ಪ್ರಕಾಶ್ ಅವರು ದೊಡ್ಡ ಸದ್ಯವನ್ನು ಬಿಚ್ಚಿಟ್ಟಿದ್ದಾರೆ ಅದಲ್ಲದೆ ಇತ್ತ ಪವಿತ್ರ ಲೋಕೇಶ್ ನಿಮಗೆ ಆಸ್ತಿ ಈತ ನರೇಶ್ ಅವರ ಆಸ್ತಿಗೋಸ್ಕರ ನೀವು ಮದುವೆ ಆಗುತ್ತಿದ್ದೀರಾ ನರೇಶ್ ಅವರನ್ನು ಅಂತ ಕೇಳಿದಾಗ ನನ್ನ ಹತ್ರನೇ ಆಸ್ತಿ ಇದೆ ನನಗೆ ಒಡವೆ ನನ್ನ ಹತ್ರ ಇದೆ ನನ್ನ ಹತ್ರ ಎರಡು ಫ್ಲಾಟ್ ಇದೆ ಸೈಟ್ ಇದೆ ಎಲ್ಲ ನನ್ನ ನಾನು ದುಡ್ದ ದುಡ್ಡಿನಲ್ಲೇ ತೆಗೆದುಕೊಂಡಿದ್ದೇನೆ ನನಗೆ ಬೇರೆಯವರ ಆಸ್ತಿ ಯಾಕೆ ಅಂತ ಅದಕ್ಕೂ ಸಹ ಉತ್ತರ ನೀಡಿದ್ದಾರೆ